ಅಬ್ಬಪ್ಪ ಸಾಕಾಯಿತು ಅಂತ ಹೇಳಲಿಕ್ಕೆ ಬರೋಷ್ಟು. 20 ಕಾರ್ ಇದ್ದರು ಒಂದು ಕಾರ್ ಕೂಡ ನನ್ನನ್ನು ಕಳಿಸ್ಕೊಡಕ್ಕೆ ಆಗುವುದಿಲ್ಲ. ಈ ಬ್ಯಾಗ್ ಕೂಡ ಇಲ್ಲ, ಇದೆ ಕಾರು ಕೂಡ ರಿಪೇರಿಯಾಗಿ ಕೆಟ್ಟು ಹೋಗಿದೆ. ಯಾರಾದ್ರೂ ಕುಳಿಯೂ ಬರುತ್ತಿಲ್ಲ. ನಾನು ಕೂಲಿಯವಳಂತೆ ಕಾಣುತ್ತೇನಾ ನಿಮ್ಮ ಕಣ್ಣಿಗೆ? ನೀನೇನು ದೊಡ್ಡ ಮಹಾರಾಜನ ಮೊಮ್ಮಗಳಿ? ಮಹಾರಾಜರ ಮೊಮ್ಮಕ್ಕಳು ಇಲ್ಲಿ ಬೇರೆ ಇರುತ್ತಾರೇನು? ಅವರು ನಮ್ಮಂತೆ ಮನುಷ್ಯರು ತಾನೇ. ಮಹಾರಾಜರು ಅರಮನೆಯಾಗಿ ಮೆರೆಯುತ್ತಾರೆ, ಮಹಾರಾಜರು ಕೂಲಿಯಾಗಿ ಮೆರೆಯಬಹುದಲ್ಲ. ನೀ ಹೇಳುವ ವೇದಾಂತ ಆ ಕಾಲದಲ್ಲಿ ಈ ಕಲಿಕಾಲದಲ್ಲಿ ತಿರಕನು ಅರಸನಾಗಬಲ್ಲ, ಅರಸನು ತಿರಕನಾಗಬಲ್ಲ. ಈ ಕಾಲದ ಕಾಲಚಕ್ರ ತಿರುಗುತ್ತಿರುವುದು, ತಿರುಗುವ ಚಕ್ರ ಮೇಲೆ ತೆಳಗೆ ತಿರುಗಲೇಬೇಕು. ಇಷ್ಟೊಂದು ಅಹಂಕಾರದಿಂದ ಮಾತನಾಡುತ್ತಿರುವೆಯಲ್ಲ, ನಿಮ್ಮ ನಾಮಾಂಕಿತವೇನು? ಈ ಊರ ಶ್ರೀಮಂತ ಶ್ರೀಕಂಠಗೌಡರ ತಂಗಿ ನಾನು. ಹಾಗಾದ್ರೆ ನೀವ್ಯಾರು? ನ್ಯಾಯಕ್ಕಾಗಿ ಹೋರಾಡುವ ಒಬ್ಬ ನಿಷ್ಠಾವಂತ ರೈತನ ಮಗ ಅರ್ಜುನ ಅಂತ. ಅಂದರೆ ಆ ಬಡ ಶಿವನ ಮಗನನ್ನು? ಏ ಸುಕನ್ಯಾ, ಬಡವರ ಬಗ್ಗೆ ಕೀಳಾಗಿ ಮಾತನಾಡಬೇಡ. ಬಡವರಾದರೇನು, ಯಾರು ಭಿಕಾರಿಗಳಲ್ಲ, ಬೇವರ್ಸಿಗಳನ್ನು ಅಲ್ಲ. ನೀವು ಶ್ರೀಮಂತರಾದ ಮಾತ್ರಕ್ಕೆ ನಿಮಗಿನ ಕೊಂಬುಗಳಿವೆಯಾ? ನೀವು ಶ್ರೀಮಂತರಾದರೇನು, ನಾವು ಬಡವರಾದರೇನು? ನಮ್ಮ ಮೈಯಲ್ಲಿ ಹರಿಯುತ್ತಿರುವುದು ಕೆಂಪು ರಕ್ತನೇ, ನಿಮ್ಮ ಮೈಯಲ್ಲಿ ಹರಿಯುತ್ತಿರುವುದು ಕೆಂಪು ರಕ್ತನೇ. ನಮ್ಮ ಮೈಯಿಂದ ಬೆವರು ಬಂದರೆ ನಿಮ್ಮ ಮೈಯಿಂದ ಶ್ರೀಗಂಧ ಪರಿಮಳ ಏನಾದರೂ ಬರುತ್ತಾ? ನಾವು ಬೆವರು ಸುರಿಸಿ ದುಡಿದು ಊಟ ಮಾಡುತ್ತೇವೆ, ನೀವು ದುಡಿಯಲಾರದೆ ಹರಾಮಿ ತಿನ್ನುತ್ತೀರಿ. ನನಗಿಂತ ಸೊಪ್ಪಿನ ಮಾತುಗಳ
ನಿಮ್ಮಣ್ಣನಂತ ಹುಚ್ಚಾಗಲಿಗೆ ಹೆದರಲ್ಲ. ಈ ಕಲಿಯುಗದ ದುಷ್ಟರನ್ನೇ ಸಂಹಾರ ಮಾಡದಂತೆ ಹುಟ್ಟಿ ಬಂದು ಅವತಾರ ಪುರುಷ ಅರ್ಜುನ. ಶಂಕ್ರಾಂತಿ ಸಡಗರದಲ್ಲಿ ಹೊಸರು ಸೀಗೆ ಹುಟ್ಟುಕೊಂಡು ಏಳೂರು ಶಿರಬಾಲಿಕೆ ಕೆಳಕುತ್ತ ಬಳಕುತ್ತ ಸುವಣ್ಣನ ಹೆಂಡತಿ ನನ್ನ ಮಾತ್ರ ಮೀಸಲು ಅವರು ಮಾತ್ರ ಮೀಸಲಾಗಿಟ್ಟ
ಕೂಸು ಕೊಳ್ಳಬೇಕೆನ್ನುವುದೇ ಹಾ
ಹೋಗದು ಈಗಲ್ಲ ಸುನಂದ, ನನ್ನ ಮನದ ಇಚ್ಛೆ ಇದೆ, ನನ್ನ ಕಾಮದ ಆಸೆ ನಿಂದೇಸಿ ಪ್ರತಾಪ ಮಲ್ಲನಲ್ಲಿ ಕೆನೆ ನಿನ್ನ ಸೋವನ್ನು ನೀನೇ ತಂದುಕೊಳ್ಳಬೇಡ, ಸುಮ್ಮನೆ ಈ ಕುಸುಮವನ್ನು ನನಗೆ ಕವಿ ಒಪ್ಪಿಸಿ ಹೊರಟು ಹೋಗು, ಇಲ್ಲವಾದರೆ ಪೊಲೀಸ್ ಪಾಟೀಲ್ ಶ್ರೀಕಾಂತ್ ಗೌಡ ನನಗೆ ಸಿಕ್ಕು ಸಾಯಬೇಡ, ಸುಮ್ಮನೆ ನಿನ್ನ ಹೊರಟು ಹೋಗು, ಇಂತ ಹೋಗಿಯನ್ನು ನಿನ್ನಿಂದ ಅವನ ಕೈಗೆ ಸಿಲುಕಿಸಿ ಹೋಗಲಕ್ಕೆ ನಾನೇನು ಬಳಿತತ್ತ ರಣ ಹೇಳಿಯಲ್ಲ, ನಿನ್ನಷ್ಟವನನ್ನು ಇಂಚು ಇಂಚಾಗಿ ಕತ್ತರಿಸಿ ಹಾಕುವ ರಣ ಧೀರಣ ಈ ಗಂಡು ಒಂದು ಸಲಹೆ ನನ್ನ ಸೈಡಿಗೆ ನಿನ್ನ ಗಂಡನೆ ಪುಡಿ ಪುಡಿಯಾಗುತ್ತದೆ. ಒಂದು ಸಮಯ ಯಾರು ಗಂಡಿಸು ಎನ್ನುವ ನಿರ್ಧರಿಸುವ ಕಾಲ ಬಂದು ಬರುತ್ತದೆ. ಗುರುಗ ನೆನಪಿನಲ್ಲಿ ಇಟ್ಟುಕೋ, ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡಿದ್ರೆ ಈ ನಿಮ್ಮ ಋಣ ಹೇಗೆ ತೀರಿಸ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ತಾವ್ಯಾರು? ನಾನಾರೆಂಬುದು ನನಗೆ ಗೊತ್ತಿಲ್ಲ. ನಾನ್ಯಾರೆಂದು ತಿಳಿಯಬೇಕಾದರೆ ಈ ಸಮುದ್ರದಲ್ಲಿ ಅಡಗಿಕೊಳ್ತಿರುವ ಸತ್ಯವನ್ನು ಈ ಸಮಾಜಕ್ಕೆ ತೋರಿಸುವ ನನಗೂ ಸಮಾಧಾನವಿಲ್ಲ. ನೋಡಿ, ಈ ನಿಮ್ಮ ಒಗಟಿನ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಹೋಗಿ ಬರೋ ಆಯ್ತು, ಹೋಗಿ ಬರಮ್ಮ.